ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಬಿಲ್ವ ಪತ್ರೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಶಿವನ ಪೂಜೆಗೆ ಇದನ್ನು ಬಳಸುತ್ತೇವೆ. ಆದರೆ ಅದೇ ಬಿಲ್ವ ಪತ್ರೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದೇ ಇಲ್ಲ. ಹಾಗಾಗಿ ಈ ಬಿಲ್ವ ಪತ್ರೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ಸಕ್ಕರೆ ಕಾಯಿಲೆ ಬರುತ್ತಾ ಇದೆ. ಒಮ್ಮೆ ಯಾರಿಗೆ ಸಕ್ಕರೆ ಕಾಯಿಲೆ ಬರುತ್ತದೆ ಅಂಥವರು ಇತರರಿಗೆ ಹೋಲಿಕೆ ಮಾಡಿದ್ರೆ ಅವರ ಆರೋಗ್ಯ ಚೆನ್ನಾಗಿಲ್ಲ ಅನಿಸುತ್ತದೆ. ಯಾಕಂದರೆ ಈ ಸಕ್ಕರೆ ಕಾಯಿಲೆ ಬಂದವರಿಗೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತಾ ಬರುತ್ತದೆ. ಇದರಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ಆಹಾರ ಕೊಟ್ಟಂತೆ ಆಗುತ್ತದೆ. ಸಕ್ಕರೆ ಕಾಯಿಲೆ ಬಂದವರಿಗೆ ಎಲ್ಲ ಸಮಸ್ಯೆಗಳು ಕೂಡ ಬರುತ್ತಾ ಇರುತ್ತದೆ. ಹಾಗಾಗಿ ಸಕ್ಕರೆ ಕಾಯಿಲೆಯನ್ನು ನಾವು ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸಕ್ಕರೆ ಕಾಯಿಲೆ ಜಾಸ್ತಿ ಆದರೆ ನಮ್ಮ ಹೃದಯದ ಆರೋಗ್ಯ ಮತ್ತು ಕಿಡ್ನಿ ಮತ್ತು ಕಣ್ಣು, ಕೈಕಾಲು ನೋವು ಮತ್ತು ಮೊಣಕೈ ನೋವು, ಎಲ್ಲ ಥರದ ಸಮಸ್ಯೆಗಳು ಕೂಡ ಬರುತ್ತದೆ. ಹಾಗಾಗಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ನಾವು ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಬಿಲ್ವ ಪತ್ರೆಯ ಎಲೆಗಳನ್ನು ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ನಾವು ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡಲು ಸಹಾಯವಾಗುತ್ತದೆ. ಬೆಳಗ್ಗೆ ನೀವು ವಾಕಿಂಗ್ ಹೋಗುವಾಗ ಒಂದೆರಡು ಎಳೆಯ ಬಿಲ್ವ ಪತ್ರೆ ಎಲೆಗಳನ್ನು ಚೆನ್ನಾಗಿ ತೊಳೆದುಕೊಂಡು ಅದನ್ನು ತಿನ್ನುತ್ತಾ ನಿಧಾನವಾಗಿ ಅದನ್ನು ಜಗಿಯುತ್ತಾ ಅದರ ರಸವನ್ನು ಹೀರುತ್ತಾ ಹಾಗೆ ವಾಕಿಂಗ್ ಮಾಡುತ್ತಾ ಹೋಗಿ. ಇದರಿಂದ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬೇಗನೆ ಬರುತ್ತದೆ. ಈ ಬಿಲ್ವ ಪತ್ರೆ ಸಕ್ಕರೆ ಕಾಯಿಲೆಗೆ ಅಷ್ಟೇ ಅಲ್ಲದೆ ಚರ್ಮದ ಸಮಸ್ಯೆಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಕೆಲವರಿಗೆ ದೇಹದಲ್ಲಿ ದುರ್ಗಂಧದ ವಾಸನೆ ಬರುತ್ತಾ ಇರುತ್ತದೆ. ಅಂಥವರು ತಾಜಾ ಬಿಲ್ವ ಪತ್ರೆಯ ರಸವನ್ನು ಅರಿದು ಮೈಗೆಲ್ಲ ಹಚ್ಚಿ ಅದನ್ನು ಅರ್ಧ ಗಂಟೆ ಬಿಟ್ಟ ನಂತರ ಸ್ನಾನವನ್ನು ಮಾಡೋದ್ರಿಂದ ಮೈಯಲ್ಲಿ ಇರುವಂತಹ ದುರ್ಗಂಧದ ವಾಸನೆ ನಿವಾರಣೆ ಆಗುವುದರ ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗಲು ಸಹಾಯವಾಗುತ್ತದೆ. ಇನ್ನು ನಿಮಗೇನಾದರೂ ತಲೆಹೊಟ್ಟಿನ ಸಮಸ್ಯೆ ಇದ್ದರೆ ಈ ಬಿಲ್ವ ಪತ್ರೆ ಕಾಯಿಯನ್ನು ಬೇಯಿಸಿ ನಂತರ ಅದರಲ್ಲಿರುವಂತಹ ತಿರುಳನ್ನು ತೆಗೆದು ನುಣ್ಣಗೆ ಅರೆದು ತಲೆಗೆ ಲೇಪನ ಮಾಡಿ ಅರ್ಧ ಗಂಟೆ ನಂತರ ನಿಮ್ಮ ತಲೆ ಕೂದಲು ತೊಳೆಯುವುದರಿಂದ ತಲೆಹೊಟ್ಟಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ಇದನ್ನು 15 ದಿನಕ್ಕೊಮ್ಮೆ ಮಾಡುತ್ತಾ ಹೋದರೆ ತಲೆಹೊಟ್ಟಿನ ಸಮಸ್ಯೆ ಆಗಿರ್ಬೋದು ಮತ್ತು ಕೂದಲು ಉದುರುವಂತಹ ಸಮಸ್ಯೆ ಆಗಿರ್ಬೋದು ಬೇಗನೆ ನಿವಾರಣೆ ಆಗುತ್ತದೆ. ಇನ್ನು ಸುಟ್ಟ ಗಾಯದ ಮೇಲೆ ಬಿಲ್ವ ಪತ್ರೆ ರಸವನ್ನು ಲೇಪನೆ ಮಾಡೋದರಿಂದ ಗಾಯ ಬೇಗನೆ ಮಾಯವಾಗುತ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬಿಲ್ವ ಪತ್ರೆಯ ಎಲೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.